ಸಂಕಲ್ಪ ಮಾಡಿ ಎರಡು ವರ್ಷಗಳ ಕಾಲ ಬದರಿನಾಥಲ್ಲಿದ್ದೆ, ಇನ್ನು ಹತ್ತು ವರ್ಷಗಳ ಕಾಲ ಗಂಗೋತ್ರಿ. ಮಾವತಾರ ಬಾಬಾಜಿಯವ್ರ ದರ್ಶನ ಆಯಿತು. ಹುಡ್ಕೋದು ಗೊತ್ತಾಗತ್ತೆ ನೋಡಿ, ಹುಡ್ಕೋದು ಹೇಗೆ ಅಂತಂದರೆ ಅದಕ್ಕೆ ಭಗವಾನ್ ರಮಣರು ಹೇಳಿದ್ದಾರೆ. ಯಾಕೆಂದರೆ ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ಅವ್ರು ಹೇಳಿದಾರೆ ಆ ಉತ್ತರವನ್ನೇ ನಾನು ನಿಮಗೆ ಕೊಡ್ತೀನಿ. ಯಾಕೆಂದ್ರೆ ನನಗೂ ಇದ್ದಿತ್ತು. ಯಾಕೆಂದರೆ ಅವ್ರಿಗೆಲ್ಲರೂ ನೀವಾಗ ಶರೀರ ಬಿಟ್ಬಿಡ್ತಿದ್ದೀರ, ನಮಗೆ ಇನ್ನೊಬ್ಬರು ಸದ್ಗುರು ಬೇಕೇ ಬೇಕು, ಹೇಗೆ ಹೇಗೆ ಮಾಡೋದು ಹೇಳಿ. ಆವಾಗೆಲ್ಲ ಅವ್ರ ಉತ್ತರ ಒಂದೇ, ನಾನು ಎಲ್ಲಿ ಹೋಗ್ತೀನಿ, ಎಲ್ಲೂ ಹೋಗಲ್ವಲ್ಲ, ಇಲ್ಲೇ ಇದ್ದೀನಲ್ಲ, ಶರೀರ ಹೋಗುತ್ತೆ. ಈಗ ಅವರೇನೋ ಅದರೊಳಗೆ ಆಧ್ಯಾತ್ಮಿಕ ಮಾತೆ ಪೂಜ್ಯ ಮಾತಾ ಅಮೃತಾಮಯಿ ಸ್ವಾಮಿನಿಯವರು. ಪೂಜ್ಯ ಮಾತಾಜಿಯವರವರು 1953 ಬೆಂಗಳೂರಿನಲ್ಲಿ ಜನಿಸಿದರು. ಅವರ ಪೂರ್ವಾಶ್ರಮದ ಹೆಸರು ನಾಗಮಣಿ. ಬಾಲ್ಯದಿಂದಲೂ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿದ್ದ ಮಾತಾಜಿರವರಿಗೆ ಲೌಕಿಕ ಆಕರ್ಷಣೆಗಳು ಎಂದಿಗೂ ಇಷ್ಟವಾಗಲೇ ಇಲ್ಲ. ಅವರ ಮನೆಗೆ ಸಾಧುಸಂತರ ಒಡನಾಟ ಸದಾಕಾಲ ಇತ್ತು. ತತ್ವಶಾಸ್ತ್ರ, ಆಧ್ಯಾತ್ಮ ಮತ್ತು ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಓದುವುದು ಅವರಿಗೆ ಸಂತಸದ ವಿಷಯವಾಗಿತ್ತು. ತಮ್ಮ BA ಪದವಿ ಮತ್ತು MA ಸಂಗೀತಶಾಸ್ತ್ರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ 1975 ಪಡೆದರು. ಆಧ್ಯಾತ್ಮ ಜೀವನದಲ್ಲೇ ಬೆಳೆದ ಮಾತಾಜಿರವರು ಕುಟುಂಬದ ಸದಸ್ಯರ ಒತ್ತಾಯದ ಮೇರೆಗೆ ಮತ್ತು ಬ್ರಹ್ಮ ಸಂಕಲ್ಪದಂತೆ 1985 ಶ್ರೀಯುತ BS ಕೃಷ್ಣಮೂರ್ತಿರವರನ್ನು ವಿವಾಹವಾದರು. ಮುಂದೆ ಇವರೂ ಸಹ ಸನ್ಯಾಸ ಸ್ವೀಕರಿಸಿದರು ಎನ್ನುವುದು ದೈವ ಸಂಕಲ್ಪವಾಗಿತ್ತು. ವಾರಣಾಸಿಯ ಶ್ರೀ ರಾಮಕೃಷ್ಣ ಮಿಷನ್ ಹೋಮ್ ಎ ಸರ್ವೀಸ್ ಹಾಸ್ಪಿಟಲ್ನಲ್ಲಿ ಕೆಲವು ತಿಂಗಳು ಸೇವೆ ಸಲ್ಲಿಸಿದರು. ಹಲವಾರು ಪುಸ್ತಕಗಳನ್ನು ಹೊರತರುವಲ್ಲಿ ಯಶಸ್ವಿಯಾಗಿರುವ ಮಾತಾಜಿರವರು ತಮ್ಮ ಪ್ರವಚನಗಳ ಮೂಲಕ ಸಾವಿರಾರು ಜನರಿಗೆ ಆಧ್ಯಾತ್ಮದ ಸವಿಯನ್ನು ಹಂಚಿದ್ದಾರೆ. 1994 ಹಲವು ಭಕ್ತರೊಡನೆ ಹಿಮಾಲಯಕ್ಕೆ ಭೇಟಿ ನೀಡಿದ ಮಾತಾಜಿರವರಿಗೆ ಆ ಹಿಮಾಲಯದ ಗಾಂಭೀರ್ಯ, ಪ್ರಶಾಂತತೆ ಗಾಢವಾದ ಪರಿಣಾಮವನ್ನು ಬೀರಿತು. ಫೆಬ್ರವರಿ 20, 1996 ಶ್ರೀರಾಮಕೃಷ್ಣ ಪರಮಹಂಸರ ಜನ್ಮದಿನದಂದು ಪೂಜ್ಯ ಮಾತಾಜಿರವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು. 2000 ಸಾಮಾನ್ಯವಾಗಿ ಪ್ರತಿ ವರ್ಷವೂ ಹಿಮಾಲಯಕ್ಕೆ ಸಾಗಿ ಅಲ್ಲಿ ಕೆಲಕಾಲ ತಂಗಿದ್ದು ತಪಗೈದು ಬರುವುದು ಮಾತಾಜಿರವರಿಗೆ ಅಭ್ಯಾಸವಾಗಿಬಿಟ್ಟಿದೆ. ಅಲ್ಲಿ ಅವರು ಅನೇಕ ವಿಶೇಷ ವ್ಯಕ್ತಿಗಳನ್ನು ಸಂದರ್ಶಿಸಿದ್ದಾರೆ, ಅನೇಕಾನೇಕ ದಿವ್ಯಾನುಭವಗಳನ್ನು ಪಡೆದಿದ್ದಾರೆ. ಪೂಜ್ಯ ಮಾತಾಜಿರವರು ನ್ಯೂಮರಾಲಜಿಯನ್ನು ಸ್ವಂತವಾಗಿ ಅಧ್ಯಯನ ಮಾಡಿ ಕರಗತ ಮಾಡಿಕೊಂಡಿದ್ದಾರೆ. ಅದರ ಉಪಯೋಗದಿಂದ ಅವರ ನೂರಾರು ಭಕ್ತರುಗಳು ಪ್ರಯೋಜನ ಪಡೆದುಕೊಂಡು ಜೀವನದಲ್ಲಿ ಸುಧಾರಣೆ ಪಡೆದಿದ್ದಾರೆ. ಪೂಜ್ಯ ಮಾತಾಜಿರವರು ಕೇವಲ ಭಗವಂತನನ್ನು ಮಾತ್ರವೇ ಅತ್ಯಂತ ದೃಢವಾಗಿ ನಂಬಿಕೊಂಡು ಆಧ್ಯಾತ್ಮ ಸಾಧನೆಯಲ್ಲಿ ಯಶ ಕಂಡಿರುವ ಅಪರೂಪದ ವ್ಯಕ್ತಿಯಾಗಿದ್ದಾರೆ. ಭಕ್ತರಿಗೆ ಆಧ್ಯಾತ್ಮದ ಮಾರ್ಗದರ್ಶನ ಒದಗಿಸುತ್ತಿರುವ ಪೂಜ್ಯ ಮಾತಾಜಿರವರು ಪ್ರಪಂಚ ಹಾಗೂ ಪರಮಾರ್ಥಗಳಲ್ಲಿ ವ್ಯಕ್ತಿ ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯಲ್ಲಿ ವ್ಯವಹರಿಸಬೇಕು, ಆಧ್ಯಾತ್ಮ ಜೀವಿಯ ಶಿಸ್ತು ಹೇಗಿರಬೇಕು ಎಂಬುದಕ್ಕೆ ಪ್ರತ್ಯಕ್ಷ ನಿದರ್ಶನವಾಗಿದ್ದಾರೆ. ಅವರ ಕೆಲವು ಅನುಭವಗಳನ್ನು ಸ್ವತಃ ಪೂಜ್ಯ ಮಾತಾಜಿರವರ ಬಾಯಿಂದಲೇ ಕೇಳೋಣ. ಮಾತಾಜಿ ನಮಸ್ಕಾರ. ನಮಸ್ತೆ. ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಆಧ್ಯಾತ್ಮಿಕ ಚಿಂತನೆಗೆ ಸಂಬಂಧಪಟ್ಟಂತಹ ಕೆಲವು ಟಿಪ್ಸ್ಗಳನ್ನು ತಿಳ್ಕೊಂಡು ತನ್ಮೂಲಕ ಒಂದಷ್ಟು ಸಮಾಜಕ್ಕೆ ತಲುಪಿಸೋಣ ಅಂತಕ್ಕಂಥ ಒಂದು ಅಪೇಕ್ಷೆ ಅಷ್ಟೇ. ತಾವು ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಎಷ್ಟು ಸಮಯ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಬೋದಾ? ತಮ್ಮ ಎಲ್ಲ ಈ ಒಂದು ಹೇಳ್ಬೋದು ಅಂತಂದರೆ ಸ್ವ ಅಭಿಲಾಷೆ ಅಂತ ಹೇಳೋಣ. ಅದು ನಿಜವಾಗ್ಲೂ ಚೆನ್ನಾಗಿದೆ. ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ
ಇದು ಬೇಕಾಗಿದೆ. ಯಾಕೆಂತಂದರೆ ಎಲ್ಲರಿಗೂ ಹಸಿವಿದೆ, ಆಧ್ಯಾತ್ಮಿಕ ಹಸಿವಿದೆ. ಆದರೆ ಆಧ್ಯಾತ್ಮಿಕ ಅಂದ್ರೇನು ಅಂತಲೇ ಗೊತ್ತಿಲ್ಲ. ಆದ್ದರಿಂದ ಏನದು ಮತ್ತು ರಿಲಿಜನ್ ರಿಚುಯಲ್ಸ್ ಅಂತ ಏನೇನು ಹೇಳ್ತಾರೋ ಅದಕ್ಕೆ ತೊಗೊಂಡು ಬಂದು ನಮ್ಮ ಸ್ಪಿರಿಚುಯಾಲಿಟಿನ ಸೇರಿಸ್ಬಿಡ್ತಾರೆ ಅಲ್ವೇ. ಹಾಗಾಗಿ ಸ್ಪಿರಿಚುಯಾಲಿಟಿಗೆ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವ ಈ ಆಧ್ಯಾತ್ಮಿಕತೆಯೇ ಸ್ಪಿರಿಚುಯಾಲಿಟಿ ಅಲ್ವಾ. ಅದಕ್ಕೂ ಪೂಜಾದಿಗಳೇ ಆಗಲಿ, ಸ್ತೋತ್ರಗಳೇ ಆಗಲಿ, ಜಪಗಳೇ ಆಗಲಿ, ಧ್ಯಾನಗಳೇ ಆಗಲಿ, ಇವೆಲ್ಲ ಯಾವುದೂ ಸಂಬಂಧಪಟ್ಟಿಲ್ಲ ಹೇಳಬೇಕು ಅಂದರೆ. ಆದ್ದರಿಂದ ತನ್ನನ್ನು ತಾನು ಅರಿಯುವುದು ಅಥವಾ ಪರಮಾತ್ಮನ ಅರಿಯುವುದೇ ಆಧ್ಯಾತ್ಮಿಕತೆ ಅಲ್ವೇ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ನನಗೆ ಒಂದು ಪ್ರಶ್ನೆ ಹೇಳ್ತು, ಈಗ ನಾವು ನೋಡ್ತಿರೋ ಈ ಪ್ರಪಂಚಕ್ಕಿನ್ನ ಹಿಂದೆ ಏನೋ ಇದೆ, ಏನೋ ಇದೆ ಅನ್ನಿಸ್ತಾ ಇತ್ತು ನನಗೆ. ಅದು ಯಾಕೆ ಅನ್ನಿಸ್ತಿತ್ತೋ ಗೊತ್ತಿಲ್ಲ. ಎಲ್ಲ ಪೂರ್ವ ಜನ್ಮದ ಒಂದು ಸಂಸ್ಕಾರ ಇರ್ಬೋದು, ಅಥವಾ ಪೂರ್ವ ಜನ್ಮದಲ್ಲಿ ಏನೋ ಅರ್ಧಂಬರ್ಧ ಸಾಧನೆ ಮಾಡಿ ನಾನು ಸಾಧನೆ ಗೈದು ಎಲ್ಲೋ ಯೋಗ ಭ್ರಷ್ಟೋ ವಿಜಾಯತೆ ಅಂತ ಹೇಗೆ ಗೀತೆಯನ್ನು ಹೇಳ್ತಾರೋ ಹಾಗಾಗಿದ್ನೋ ಏನು ಗೊತ್ತೋ. ಒಟ್ಟಲ್ಲಿ ಪೂರ್ವ ಅಂದರೆ ಬರೀ ಪೂರ್ವವೇ ಅಲ್ಲ, ಪೂರ್ವ 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 ಜನ್ಮಗಳು ತೊಗೊಳ್ಬೇಕಾಗತ್ತೆ. ಅದರಿಂದ ಯಾವುದ್ರೊಳಗಾಗಿತ್ತು ಈ ಪ್ರಶ್ನೆ ನನಗೆ ಬರ್ತಿತ್ತು, ಏನೋ ಇದೆ ಏನೋ ಇದೆ ಅಂತ. ಸೊ ಆದ್ದರಿಂದ ನನ್ನ ಒಂದು ಆಧ್ಯಾತ್ಮಿಕ ಯಾತ್ರೆ ಈ ಒಂದು ಸ್ಪಿರಿಚುಯಾಲಿಟಿ ಅಂತೇಳಿ ಹೇಳ್ತೋ ಅದು ಚಿಕ್ಕ ವಯಸ್ಸಿಂದನೇ ಶುರುವಾಯಿತು. ಆದ್ದರಿಂದ 74ನೇ ಇಸ್ವಿನಲ್ಲೇ ರಾಮಕೃಷ್ಣ ಮಠಕ್ಕೆ ನಾನು ಫಸ್ಟು ಎಂಟ್ರಿ ಆಗಿದ್ದು ಹೋಗಿದ್ದು. ನಮ್ಮ ಬೆಂಗಳೂರಿನ ನಮ್ಮ ಮನೆ ಹತ್ತಿರಕ್ಕೆ ರಾಮಕೃಷ್ಣ ಆಶ್ರಮ ಹತ್ತಿರ ಇತ್ತು, ಅದರಿಂದ ಅಲ್ಲಿಗೆ ಶುರುವಾಯಿತು. ಅದಾದಮೇಲೆ ನಮ್ಮ ಯಾತ್ರೆ 96ರಲ್ಲೇ ನಮಗೆ ಸನ್ಯಾಸ ಪ್ರಾಪ್ತಿ ಆಯಿತು. ಆದ್ದರಿಂದ ಆ ಸನ್ಯಾಸ ಪ್ರಾಪ್ತಿ ಇಲ್ಲೇ ಈ ದೊಡ್ಡ ಮುದ್ವಾಡಿಯ ಆ ಒಂದು ಆಶ್ರಮದಲ್ಲೇ ಆಗಿದ್ದು. ಅದಾದಮೇಲೆ 2000ರಲ್ಲಿ ಮಾತ್ರ ನಾನು ಇನ್ನು ಎನಫ್ ಇಸ್ ಎನಫ್, ಸಾಕು ಅಂದರೆ ಸಾಕು ಅಂತ ಅನ್ನಿಸ್ಬಿಟ್ಟು ಅದು ಆ ಶ್ರಮ ಇದು ಈ ಶ್ರಮ ಅಂತ ಅಲ್ವೇ ಅಲ್ವಾ. ಶ್ರಮ ಒಂದೇ. ಈಗ ಗೃಹಸ್ಥರೇ ಆಗಲಿ, ಬ್ರಹ್ಮಚಾರಿನೇ ಆಗಲಿ, ವಾನಪ್ರಸ್ಥರೇ ಆಗಲಿ, ಯಾರು ನಮ್ಮ ಏನು ಒಂದು ನಾಲ್ಕು ಧರ್ಮಗಳ ಹೇಳಿದಾರೋ, ಒಂದು ವರ್ಣಾಶ್ರಮ ಧರ್ಮ ಅಂತ ಹೇಳಿದಾರೋ ಅಷ್ಟೇ, ಅದಕ್ಕೂ ಜಾತಿಗೂ ಏನೂ ಸಂಬಂಧ ಇಲ್ಲ ಹೇಳಬೇಕು ಅಂದರೆ. ಇದೇ ಬೇರೆ, ಇದೊಂದು ಸಂಸ್ಕಾರವನ್ನು ಹೊಂದುತ್ತಾ ಹೋಗುವಂಥ ಒಂದೊಂದು ಸ್ಥಾನ ಇದು. ಬ್ರಹ್ಮಚಾರಿಯಿಂದ ಗೃಹಸ್ಥ, ಗೃಹಸ್ಥದಿಂದ ವಾನಪ್ರಸ್ಥ, ವಾನಪ್ರಸ್ಥದಿಂದ ಸನ್ಯಾಸ ಅಂತೆಲ್ಲ ಅಲ್ವೇ. ಈ ರೀತಿಯಾಗಿ ಅದು ಇರೋದ್ರಿಂದ ಆ ಒಂದು ಏನೋ ವರ್ಣಾಶ್ರಮ ಧರ್ಮದಲ್ಲಿ ಹೋಗುವಾಗ ಎಲ್ಲರೂ ಇದನ್ನು ಹಾದು ಹೋಗಿ ಹೋಗ್ತಾರೆ. ಆದರೆ ನಮಗೆ ಬೇಗನೆ ಪ್ರಾಪ್ತಿ ಆಯಿತು. ಸರಿ, ಅದು ಮಾಡಿಕೊಂಡಾಗ ನನಗೆ ಯಾವ ಆಶ್ರಮದಲ್ಲಿದ್ದರೂ ಕೂಡ ಶ್ರಮ ಅನ್ನೋದು ಒಂದೇ, ಅದು ಆ ಶ್ರಮ ಇದು ಈ ಶ್ರಮ ಅಷ್ಟೇ, ಇನ್ನೇನೂ ಇಲ್ಲ. ಅದರಿಂದ ಇನ್ನೂ ಪರಿಪೂರ್ಣವಾಗಿ ನನ್ನೊಳಗೆ ನಾನು ಇರಬೇಕು, ನನ್ನ ಒಂದು ಇದನ್ನು ನಿಜಕ್ಕೂ ಆ ಪರಮಾತ್ಮ ಅನ್ನೋನು ಇರೋದೇ ಆದರೆ ಕಾಣಲೇಬೇಕು ಅಥವಾ ಅರಿತುಕೊಳ್ಳಲೇಬೇಕು ಅಥವಾ ನೋಡಲೇಬೇಕು ಅಥವಾ ಹೊಂದಲೇಬೇಕು ಅಥವಾ ಅನುಭವಿಸ್ಲೇಬೇಕು ಅನ್ನೋದು ನನಗೆ ತುಂಬ ಬಂತು. ಹಾಗಾಗಿ 2000 ಇಸ್ವಿಗೆ ಹೊರಟೋದೆ, ಬಿಟ್ಟು ಎಲ್ಲ ಬಿಟ್ಟು ಹಿಮಾಲಯದ 12 ವರ್ಷ ಸಂಕಲ್ಪ ಮಾಡಿ 2 ವರ್ಷಗಳ ಕಾಲ ಬದರಿನಾಥಲ್ಲಿದ್ದೆ, ಇನ್ನು 10 ವರ್ಷಗಳ ಕಾಲ ಗಂಗೋತ್ರಿ. ಈಗ 2019ಗೂ ಅಫ್ಕೋರ್ಸ್ ಅದು ಮುಗಿದ ಮೇಲೆ 2019ಗೂ ಹೊರಟೆ ಅಲ್ವಾ, ಆವಾಗಲೂ ಹೋಗಿದ್ದೆ ನಾನು. ಆದರೆ ಸಂಕಲ್ಪ ಇದ್ದಿದ್ದು 12 ವರ್ಷಗಳ ಕಾಲ ಅಂತ. ಆದ್ದರಿಂದ ಆಗ ಬಹಳಷ್ಟು ಪ್ರಶ್ನೆ ಬಂತು, ದೇವರು ಅನ್ನೋದು ಇಲ್ಲಿಲ್ವೇ, ಅಲ್ಲಿಗೆ ಯಾಕೆ ಹೋಗ್ತೀರಾ ನೀವು ಅಂತ. ಅದಕ್ಕೆ ಆಗ ನಾನು ಒಂದು ಮಾತು ಹೇಳಬೇಕಾಯಿತು, ನೋಡಿದೆ ಈಗಾಗಲೇ ಅದನ್ನು ನುಡಿದುಬಿಟ್ಟಿದ್ದೀನಿ, ಶ್ರಮದ ಪ್ರಶ್ನೆ ಹೇಳಿಬಿಟ್ಟಿದ್ದೀನಿ. ಆದರೆ ಈ ಇಲ್ಲಿ ಏನಿದೆ ಅಲ್ಲಿ ಏನಿಲ್ಲ ಅನ್ನೋದು ತಿಳಿಸಿದೆ. ಅಲ್ಲಿ ಏನಿಲ್ಲ ಅಂತಂದರೆ ನಾನು ನನ್ನದು ಅಲ್ಲಿಲ್ಲ. ಯಾಕೆ ಅಂತಂದರೆ ಈಗ ನಾನು ಬಿಟ್ಟುಬಿಟ್ರೆ ನಾನು ನೆಮ್ಮದಿಯಾಗಿರ್ಬೋದು, ನನ್ನದು ಅನ್ನೋಕ್ಕೆ ನಂದಲ್ಲ ಆಶ್ರಮ. ಯಾರೋ 2 ರೊಟ್ಟಿ ಕೊಡ್ತಿದ್ರು, ಯಾವ ಆಶ್ರಮದಲ್ಲಿದ್ದರೂ 2 ರೊಟ್ಟಿ, ಒಂದು ದಾಲು, ಒಂದು ಸಬ್ಜಿ ನಂಗೆ ಸಿಕ್ತಿತ್ತು. ಆದ್ದರಿಂದ ಅದು ತಿಂದ್ಬಿಟ್ಟು ನನ್ನ ಪಾತ್ರೆ ತೊಳೆ ಇಟ್ಕೊಂಬಿಟ್ರೆ ನಾನು ಮುಗ್ದೋಯ್ತಾ, ಅಲ್ಲಿ ಯಾವ ಆಶ್ರಮದಿದ್ದು ನನಗೆ ತಲೆನೋವಿಲ್ಲ. ಏನೇ ಬಂದರು, ಯಾಕೆಂದರೆ ಎಲ್ಲದ್ರೊಳಗೂ ಈಗಾಗಲೇ ಹೇಳಿದ್ನಲ್ಲ, ಆಶ್ರಮಗಳಲ್ಲೂ ಅದೇ ಸಂಸಾರವೇ ನಡೆಯುತ್ತೆ,
ಎಲ್ಲೂ ಇದ್ರೂ ಇನ್ನು ಗೃಹಸ್ಥಾಶ್ರಮ ನಡೆಸೋರ್ಗೂ ಅದೇ ಸಂಸಾರವೇ ನಡೆದೇ ನಡೆಯುತ್ತೆ. ಹಾಗಾಗಿ ಆದರೆ ಅಲ್ಲಿ ನನ್ನದಲ್ಲದೇ ಇರೋದ್ರಿಂದ ನಾನು ಯಾವುದು ಹತ್ತುತ್ತೇನೆ. ಅಲ್ಲಿ ಏನು ಬೇಕಾದ್ರೂ ಬರಲಿ, ಅವ್ರಿಗೆ ಎಷ್ಟು ಕಷ್ಟ ಎಷ್ಟಿದು ತೊಂದರೆಗಳು ಅದು ಇದು ಆಶ್ರಮದಲ್ಲೂ ಬೇಕಾಟಿರುತ್ತಲ್ಲ ಎಲ್ಲವೂ ಇರುತ್ತೆ. ಈಗ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಲ್ಲ ಅಂದರೆ ಅವ್ನು ಬಂದು ಕಿತ್ಕೊಂಡೆ ಹೋಗ್ತಾನೆ, ಆಶ್ರಮ ಅಂತ ಸುಮ್ಮನೆ ಇರ್ತಾನೆ, ಖಂಡಿತ ಇಲ್ಲ. ಆದರೆ ಅದು ನನಗಿಲ್ಲ. ಹಾಗಾಗಿ ಈ ತುಂಬ ತೊಂದರೆ ಕೊಡೋದೇನಪ್ಪ ಅಂದರೆ ಅಹಂಕಾರ ಮಮಕಾರಗಳೇ. ಅಹಂಕಾರ ಅಂದರೆ ನಾನು, ಮಮಕಾರ ಅಂದರೆ ನನ್ನದು. ಅದರೊಳಗೆ ಅಹಂಕಾರವನ್ನಾದರೂ ಒಂದಾನೊಂದು ದಿವಸ ನಾವು ಬಿಟ್ಬಿಡ್ಬೋದು. ಎಷ್ಟು ಮಹಾ ಇದು, ಇನ್ನು ಎಂಥೆಂಥವ್ರು ಏನೇನು ಬೆಳೆಸ್ಕೊಂಡು ಏನೇನು ಮಾಡಿ ಎಲ್ಲ ಮಾಡಿದಾರೋ, ಅಚೀವ್ಮೆಂಟು ಆಗಲಿ ಅಥವಾ ಸಾಧನೆಯಲ್ಲಿ ತುಂಬ ಮುಂದೆ ಹೋಗಿದಾರೋ ಗೊತ್ತು, ನಮಗೆ ಗೊತ್ತಿಲ್ಲ. ಆದರೆ ನಾವು ಎಷ್ಟು ಒಂದು ಸ್ಪೆಕ್ ಅಂತ ಅನ್ಬೋದು, ಒಂದು ಡಸ್ಟು, ನಾವೊಂದು ಧೂಳು ಅಂದ್ಕೋಬೋದು. ಆದರೆ ಮಮಕಾರ ಮಾತ್ರ ಅದು ಚಿನ್ನದ ಬೇಡಿ. ಯಾಕೆ ಅಂದರೆ ಈ ಮುಂದಕ್ಕೆ ಇದು ನಾನೇನೇನು ಮಾಡಲ್ವೋ ಅದು ನನ್ನ ಮುಂದಿನವ್ರು ನಾನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿರೀಕ್ಷಣೆ ಮಾಡ್ತೀವಿ, ನಾವು ಮಾಡಿ ಮಾಡ್ತೀವಿ. ಆದ್ದರಿಂದ ಆ ಮಮಕಾರ ಭಾಳ ಆಗುತ್ತೆ. ಆದ್ದರಿಂದ ಅದೇ ನಾನು ನನ್ನದು ಅನ್ನೋದು, ನಮ್ಮ ಆಡು ಭಾಷೆಯಲ್ಲಿ ನಾನು ಅನ್ನೋದೇ ಅಹಂಕಾರ, ನನ್ನದು ಅನ್ನೋದು ಮಮಕಾರ. ಆದ್ದರಿಂದ ಅದು ನಿಜವಾಗ್ಲೂ ನಾನು ಅಲ್ಲಿ ಹೋಗ್ತಿದ್ದ ಅದು ಎರಡೂ ಇರೋಕ್ಕೆ ಸಾಧ್ಯವೇ ಇರಲಿಲ್ಲ, ಇರಲೂ ಇಲ್ಲ. ಹಾಗಾಗಿ ಇಲ್ಲದಿದ್ದರೆ ನೀವು ಹೇಳಿದಾಗ ದೇವ್ರು ಇಲ್ಲೇ ಇರುವಾಗ ಇನ್ನೆಲ್ಲಿ ಹುಡುಕ್ತೀರೆ? ಅವನ ಅಂತರ್ಯಾಮಿ ಅಂತ ಹೇಳಿಬಿಟ್ಟಿದಾರಲ್ಲ, ಅದರಿಂದ ಹುಡುಕೋದು ಇಲ್ಲೇ. ಅದರಿಂದ ಹುಡುಕೋದು ಅಂದ್ರೇನು, ಇರುವ ವಸ್ತುವನ್ನು ಕೊಂಡುಕೊಳ್ಳುವುದಷ್ಟೇ. ಯಾಕೆಂದರೆ ಇದು ಕೊಂಡುಕೊಳ್ಳುವ ವಸ್ತು ಅಲ್ಲದೇ ಇದ್ರು ಅಲ್ಲದೇ ಅರು ಇಲ್ಲಿ ಅದು ಆಗಿಲ್ವಲ್ಲ, ಕೊಂಡುಕೊಳ್ಳುವ ವಸ್ತು ಆಗಿಲ್ಲ ಅದು, ಅದಿಂದ ಕಂಡುಕೊಳ್ಬೇಕಾಯ್ತು ಅಷ್ಟೇ. ಆದ್ದರಿಂದ ಈ ರೀತಿಯಾಗಿ ನನ್ನ ಮನಸ್ಸು ತೊಡಗಿ ಇಲ್ಲಿ ಅದು ಇಲ್ಲಿವರೆಗೂ ನಮ್ಮನ್ನು ತಲುಪಿಸಿದೆ. ಆದ್ದರಿಂದ ಮತ್ತೆ ಭಗವಂತ ಅನ್ನೋನು ಒಬ್ಬ ಇದ್ದೇ ಇದ್ದಾನೆ ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಅಷ್ಟೊಂದು ಒಳ್ಳೆ ಒಳ್ಳೆ ಅನುಭವಗಳನ್ನ ಎಕ್ಸ್ಪೀರಿಯನ್ಸ್ ನನಗೆ ಹಿಮಾಲಯದಲ್ಲಿ ಮಾಡಿಕೊಟ್ಟ ಭಗವಂತ. ಹೇಳಬೇಕು ಅಂದರೆ ಭಗವಂತ ಅನ್ನೋದು ಅಥವಾ ಒಂದು ಮಹಾನ್ ಶಕ್ತಿ, ಒಂದು ಸುಪ್ರೀಂ ಪವರ್ ಏನಿದೆಯೋ ಅದು ಗ್ಯಾರಂಟಿ ಇದೆ, ಇದ್ದೇ ಇದೆ ಅಂತ ನಾನು ಬೇಕಾದ್ರೆ ಖಚಿತವಾಗಿ ಹೇಳ್ತೀನಿ. ಯಾಕೆಂದರೆ ಅಂಥ ಒಂದು ಎಕ್ಸ್ಪೀರಿಯನ್ಸು ಅನುಭವ ಎಲ್ಲ ನನಗೆ ಮಾಡಿಸ್ಕೊಡ್ತು ಗ್ಯಾರಂಟಿ ಆಗಿ. ಆದ್ದರಿಂದ ಅದ್ಭುತವಾದ ಆಧ್ಯಾತ್ಮನ ಅತ್ಯಂತ ಸರಳವಾಗಿ ಕೊಟ್ಟು ತುಂಬ ಸಂತೋಷ ಆಯಿತು. ಆದರೆ ಈ ಭಗವಂತನ ಅನುಭವತ್ವದ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೊಂದೆರಡು ಘಟನಾವಳಿಗಳು ಖಂಡಿತ ನಮಗೆ ಬೇಕು ಅಷ್ಟು ವರ್ಷದ ನಿಮ್ಮ ಹಿಮಾಲಯ. ಅದನ್ನು ಹೇಗೆ ಹೇಳೋದು ನಾವು, ಯಾಕೆಂದರೆ ಒಂದೊಂದು ಸಲ ಅಂಥ ಅನುಭವಗಳನ್ನ, ಯಾಕೆ ಅಂತಂದರೆ ದೇವರು ಅನ್ನೋದೇ ಮೊದಲು ಒಂದು ಅನುಭವ. ಇಟ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅತ್ಯಂತ ಸುಸಂಸ್ಕೃತವಾದ ಮನದಲ್ಲಿ ಆತ್ಮತತ್ವ ಮಾರುಹೊಳಿಯುತ್ತೆ ಅಂತ ಒಬ್ಬರು ಮಹಾಪುರುಷರು ಹೇಳಿದ್ದಾರೆ. ಅತ್ಯಂತ ಸುಸಂಸ್ಕೃತ ನೋಡಿ, ಬರೀ ಸಂಸ್ಕೃತ ಅಲ್ಲ, ಸುಸಂಸ್ಕೃತವಾದ ಮನದಲ್ಲಿ ಆತ್ಮತತ್ವ ಮಾರುಹೊಳಿಯುತ್ತೆ ಅಂತ ಹೇಳಿ. ಆದ್ದರಿಂದ ಆ ಮಾರುಹೊಳಿಯುತ್ತೆ ಅಂತ ಹೇಳಿಬಿಟ್ಮೇಲೆ ಖಂಡಿತ ಅಲ್ಲಿದೆ ಅಂತಂತೂ ಖಚಿತ ಆಯ್ತಲ್ಲ ಅದರಿಂದ. ಹಾಗಾಗಿ ಸುಸಂಸ್ಕೃತ ಅಂದ್ರೇನು ಅಂತ ಬಹಳ ವರ್ಷ ನಾನು, ಯಾಕೆಂದರೆ ಒಂದು ಮಾತು ಹೇಳ್ತಿರ್ತೀನಿ, ಸುಮ್ಮನೆ ಎಮೋಷನಲ್ಲಾಗಿ ಯಾವ ಭಕ್ತಿಯೂ ಬೇಡ. ಯಾಕೆ ನನ್ನ ಯೋಗ ಭಕ್ತಿ ಯೋಗ, ಅದನ್ನು ಹೇಳಿಬಿಡ್ತೀನಿ. ಆದ್ದರಿಂದ ಎಮೋಷನಲ್ ಆಗದೆ ವಿಚಾರದಿಂದ ಒಡಗೂಡಿದ ಭಕ್ತಿ ಇರಬೇಕು. ಆದ್ದರಿಂದ ಭಕ್ತಿಯಿಂದ ಒಡಗೂಡಿದ ವಿಚಾರವೂ ಇರಬೇಕು, ಇಲ್ಲರೂ ಏನೂ ಪ್ರಯೋಜನ ಇಲ್ಲ, ವಿಚಾರ ಇರಬೇಕು. ಅದರಿಂದ ನನ್ನಲ್ಲಿ ಮಂಥನ ನಡೀತಾನೇ ಇತ್ತು. ಇದೇನು ಅಂತ ಅವಾಗ ಹೇಳಿದ್ರೆ ಅತ್ಯಂತವಾದ ಒಂದು ಪರಿಶುದ್ಧವಾದ ಒಂದು ಆತ್ಮ ಮನಸ್ಸನ್ನು ನಾವು ಮಾಡ್ಕೊಳ್ತಾರೆ. ಯಾಕೆಂದರೆ ಈಗಿನ ಒಂದು ಸ್ಥಿತಿಯಲ್ಲಿ ಆ ಮನಸ್ಸು ಅನ್ನೋದು BCC ತೊಟ್ಟಿ ಇದ್ದಂಗೆ ಇರುತ್ತೆ ಅಲ್ವೇ. ಯಾಕೆ ಅಂದರೆ ಬೇಕೋ ಬೇಡವೋ ಬೇಕೋ ಬೇಡವೋ ತುಂಬ್ತಾನೆ ಇರ್ತೀವಿ, ನಾವು ತುಂಬ್ತಾನೆ ಇರ್ತೀವಲ್ವಾ. ಅದು ಅದು ವಿತ್ತವರ್ ನಾಲೆಡ್ಜ್ ಅವ್ರ ವಿತ್ಔಟ್ ಅವರ್ ನಾಲೆಡ್ಜ್ ಬರ್ತಾನೆ, ಪುಂಖಾನು ಪುಂಖಾನವಾಗಿ ಆಲೋಚನೆಗಳು ಹೋಗ್ತಾನೆ ಇರುತ್ತೆ. ಆ ಆಲೋಚನೆ ಎಲ್ಲ ಯಾವುದು ಹಾಗೆ ಸಾಯಲ್ಲ, ಅದರಿಂದ ಇಷ್ಟಿಷ್ಟು ರೆಸಿಡ್ಯು ಉಳಿಸೇ ಉಳಿಸುತ್ತೆ, ಉಳಿಸಿ ಅದೇನೇ ಅದು ಆ ರೆಸಿಡ್ಗೇನೆ ಒಂದು ಮೂಟೆ ಆಗುತ್ತೆ, ಮೂಟೆ ಆಗಿ ಮುಂದೆ ಮುಂದಿನ ಜನ್ಮಕ್ಕೆ ಅದೇ ಕರ್ಕೊಂಡು ಹೋಗೋದು ನಮ್ಮನ್ನು ಅಷ್ಟೇ. ಹಾಗಾಗಿರೋದ್ರಿಂದ ನಾವು ಅತ್ಯಂತ ಪರಿಶುದ್ಧವಾದ ಮನಸ್ಸಿನವರು ಆಗಬೇಕು ಅಂದರೆ ಎಷ್ಟು ಹೇಳಿದ್ದಲ್ಲ, ಅಲ್ಲಿಗೆ ದೇವರು ಅನ್ನೋದನ್ನು ನಾವು ಅನುಭವಿಸ್ಬೇಕು ಅಂತಂದರೂ ಕೂಡ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್. ಪರಿಶುದ್ಧವಾದ ಒಂದು ಮನಸ್ಸೇ ಹೊರತು ಇನ್ನೇನು ಅಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂತು.
ಹೇಳಬೇಕು ಅಂತ. ಅದರಿಂದ ಇನ್ನು ಅನುಭವ ಅಂತ ಕೇಳ್ತೀರ, ಎಷ್ಟೋ ಅನುಭವಗಳು ಬೇಕಾದಷ್ಟಾದವು. ಮಾವತ್ತಾರ ಬಾಬಾಜಿಯವ್ರ ದರ್ಶನ ಆಯಿತು. ಯಾಕೆ ಅಂದರೆ ಅದು ನಾನು ಗೋಮುಖಕ್ಕೆ ಒಬ್ಬೊಬ್ಬಳೇ ನಡ್ಕೊಂಡು ಹೋಗ್ತಾಯಿದ್ದೆ, ಯಾವಾಗಲೂ ಪ್ರತಿ ವರ್ಷವೂ ಹೋಗ್ತಾಯಿದ್ದೆ. ಹೋದಾಗ ಒಂದು ವರ್ಷ ಇನ್ನೊಬ್ಬಳು ಬ್ರಹ್ಮಚಾರಿನೂ ಬಂದರು. ಹಿಂದಿನ ದಿವಸ ಹೋಗಿದ್ದೀವಿ. ನಾ ಏನು ಅಂದರೆ ಇದ್ರ ಥರ ತೆಗೆದುಕೊಂಡ್ರೆ, ಶರೀರ ತಹ ತೆಗೆದುಕೊಂಡ್ರೆ ನಾನು ತುಂಬ ವೀಕು. ಹೇಳಬೇಕು ಅಂದರೆ ನನ್ನ ಇದು ಇಡೀ ಜೀವನವೆಲ್ಲ ನಡೆಸಿರೋದು ವಿಲ್ಪ ಅವ್ರ ಮೇಲೆ, ನಾನು ನನ್ನ ಒಂದು ಆತ್ಮಶಕ್ತಿಯಿಂದ ಅಂತಲ್ಲ ಆ ಥರನೇ. ಹಾಗಾಗಿ ಆ ಚಳಿ ಇಳಿ ಅದನ್ನೆಲ್ಲ ತಡ್ಕೊಳ್ಳೋದು ಅದೆಲ್ಲ ಬಂದುಬಿಟ್ಟಿತ್ತು, ಅಭ್ಯಾಸ ಆಯಿತು. ಹಿಂದಿನ ದಿವಸನೇ ಹೋಗಿದ್ವಿ. ಮಾರನೇ ದಿವಸ ಬರೋವಾಗ ವಾಪಸ್ಸು ನಮ್ಮ ರಸ್ತೆ ಅಂದರೆ ಅಲ್ಲೇ ನೀರಲ್ಲ, ಬರೀ ಕಲ್ಲು ಮುಳ್ಳಿನ ಹಾದಿ ತಾನೇ. ಆದ್ದರಿಂದ ಆ ಹಾದಿಯಲ್ಲಿ ನಾವು ಬರ್ತಾ ಇದ್ವಿ, ನಮ್ಮ ಇದೇ ಕಾಣಿಸ್ತಿಲ್ಲ. ಅಯ್ಯೋ ಇದೇನಿದು, ಹೀಗಾಗೋಯ್ತಲ್ಲ. ಆವತ್ತು ಡ್ರಿಸ್ಲಿಂಗ್ ಬೇರೆ, ಮಳೆಯ ಥರ ಸುರಿಯೋ ಥರ ಆಗ್ತಾಯಿದೆ. ಆ ಸ್ವಲ್ಪ ದೂರ ಬಂದುಬಿಟ್ಟಿದ್ದೀವಿ. ಹಿಂದಕ್ಕೂ ಹೋಗ್ಕಾಲ, ಮುಂದಕ್ಕೂ ಹೋಗ್ಕಾಲ, ಮುಂದಕ್ಕೆ ಹೋಗಿ ಗೊತ್ತಿಲ್ಲ, ಅಲ್ಲಿ ರಸ್ತೆ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗೋದು ಗಂಗೋತ್ರಿ, ವಾಪಸ್ ಬರಬೇಕಲ್ಲ, ಏನು ಮಾಡೋದು ಏನು ಮಾಡೋದು, ಅಯ್ಯೋ ದೇವರೇ ಹಿಂಗಾಗೋಯ್ತಲ್ಲ ಅಂತ. ನಮ್ಮ ಇಬ್ಬರದ್ದು ಒಂದು ಸ್ವಭಾವ ಇತ್ತು, ಪ್ರಾರ್ಥನೆ. ಯಾವಾಗೂ ಪ್ರಾರ್ಥನೆಯೇ ಪ್ರಾರ್ಥನೆ ಮಾಡಿ, ಭಗವಂತ ಇದೇನು ಈ ಥರ ತಂದಿಟ್ಟಿಲ್ಲ, ಎಲ್ಲಿ ಹೋಗೋದು, ಇದು ಬೇರೆ ಶುರುವಾಯಿತು. ಆಮೇಲೆ ನಮ್ಮ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ಇತ್ತು, ಆ ಪ್ಲಾಸ್ಟಿಕ್ ಕವರ್ನ ತೆಗೆದು ಇಟ್ಕೊಂಡ್ವಿ. ಒಂದು ಬಂತು 100 ಮೀಟರ್ ಸ್ಪೀಡಲ್ಲಿ ಒಂದು ಗಾಳಿ ಬಂತು, ಕಿತ್ಕೊಂಡು ಹೊರಟೋಯ್ತು ನಮ್ಮ ಕೈಯಿಂದ. ಅದು ಇಲ್ಲ, ಇಂಚ ಛತ್ರಿ ಇತ್ರಿ ಅಂತ ಔಟ್ ಆಫ್ ಕ್ವಶನ್, ಅಲ್ಲಿ ಇರೋದೇ ಇಲ್ಲ, ಸಾಧ್ಯವೇ ಇಲ್ಲ. ತೊಗೊಂಡೋದ್ರು ಹಾರಿಸ್ಕೊಂಡು, ಈ ಪ್ಲಾಸ್ಟಿಕ್ಕನ್ನು ನಾವೇ ಹಿಂಗೆ ಭದ್ರಾಗಿ ಹಿಡಿದಿದ್ವಲ್ಲ, ಇರುತ್ತೆ ಅಂದ್ಕೊಂಡ್ವಿ, ಅದು ಹೊರಟೋಯ್ತು. ಯೋ ಇಂಥ ಸ್ಥಿತಿ ಎಲ್ಲಿರೋದು, ಈ ರೀತಿ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಅಲ್ಲೇ ಕೂತ್ಕೊಂಡ್ವಿ. ಆ ಮಳೆಯಲ್ಲಿ ನಿಂತಾ ಕೂತ್ಕೊಂಡ್ವಿ. ಆವಾಗ ಫ್ರಮ್ ನೋವೇರ್ ಅಂತಾರಲ್ಲ, ಆ ರೀತಿಯಾಗಿ ಒಬ್ಬ ಮನುಷ್ಯ ಹಿಂಗೆ ರೈಸ ಹೀಗೆ ಹೀಗೆ ಹಾಗೆ. ಈಗಲೂ ಅದೆಲ್ಲ ದೃಶ್ಯ ನನ್ನ ಕಣ್ಣು ಮುಂದೆ ಬರ್ತಾ ಇದೆ, ಈಗ ಹೀಗೇನೆ ಬರ್ತಾ ಇದೆ. ಮಂದ ಇಲ್ಲಿ ತನಕ ಲಾಕ್ಸ್ ಇತ್ತು, ಬಿಳಿ ಪಂಚೆ, ಬಿಳಿದು ಒಂದು ದಟ್ಟಿ ಅಷ್ಟೇ, ಇನ್ನೇನು ಇಲ್ಲ. ಬಿಳಿದು ಹೊದ್ಕೊಂಡಿದ್ರು, ಬಿಳಿದು ಉಟ್ಕೊಂಡು, ಇಷ್ಟು ದಪ್ಪ ಸ್ಟ್ಯಾಫ್, ದಂಡ ಕೈಯಲ್ಲಿತ್ತು. ಒಂದೇ ಮಾತಾಡು, ಕ್ಯಾಹೇ ಅಂದರು. ಎಷ್ಟು ಗಡಿಸಿದ್ದನಿಂದ ನಮ್ಮ ಹಾರ್ಟ್ ಬಿಟ್ಟೆ ತಪ್ಪೋಯ್ತು ಅಂತಾರಲ್ಲ, ಅಷ್ಟು ಗಡಿಸಿದ್ದನಿಲ್ ಕೇಳಿ. ಆವಾಗ ನಾವು ನಮ್ಮೆಲ್ಲ ಹೇಳ್ಕೊಂಡ್ವಿ, ಈ ಥರ ಆಗೋಗಿದೆ ಬಾಬಾ. ಅವರು ಯಾರು ಅಂತ ಕೂಡ ನಾವು ಕೇಳಲಿಲ್ಲ, ಏನು ಮಾಡಲಿಲ್ಲ ಆ ಥರ. ಆಮೇಲೆ ಅದೆಲ್ಲ ನಮಗೆ ಸ್ವಲ್ಪ ತಿಳಿದು ಬಂತು, ಅವ್ರ ಥರ ಆ ಥರ ಮೆಸ್ಮರೈಸ್ ಮಾಡಿಬಿಡ್ತಾರೆ ಅಂತ ತಿಳಿದು ಬಂತು. ತಿಳಿಯಪಡಿಸಲ್ಲ ಅವರು, ಆ ಥರ ಈ ಥರ ಆಗೋಗಿದೆ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಚ್ಛಾ ಬೇರೆ ಪಿಚೆ ಆವೋ, ಇಷ್ಟೇ ಹೇಳಿದ್ದವರು. ಅವ್ರ ಹಿಂದೆ ಎಷ್ಟು ಹೆಜ್ಜೆ ಹಾಕಿದ್ವಿ, ಎಷ್ಟು ದೂರ ನಡೆದ್ವಿ ಗೊತ್ತಿಲ್ಲ. ಅವರು ಅಲ್ಲ ಮುಂದೆ, ಅವ್ರ ಹಿಂದೆ ನಮ್ಮ ಬ್ರಹ್ಮಚಾರಿಣಿ, ನಾನು ಅವ್ರ ಹಿಂದೆ, ಮೂರು ಜನ ನಡೀತೀವಿ. ಆಮೇಲೆ ನಮ್ಮ ಮನಸ್ಸಲ್ಲಿ ಅಯ್ಯೋ ಇದು ಸ್ಥಳ ಗೊತ್ತಾಯಿತು ನಮ್ಮದು ಅಂತ, ಫೆಮಿಲಿಯರ್ ಇದು ಪ್ಲೇಸು ಅಂತ ಮನಸ್ಸಿಗೆ ಬಂತು. ಇಮಿಡಿಯೇಟಾಗಿಲ್ಲ ಅವರು ಏನು ಇದಾಗೋಯ್ತು ಅಂದರೆ, ಆ ಕ್ಷಣದಲ್ಲಿ ನಮ್ಗೊಳ್ಳೆ ಏನೋ ಜ್ಞಾನೋದಯ ಆಗೋ ಥರ ತುಂಬ ಅಳು ಬಂದ್ಬಿಡ್ತು. ವಿಪರೀತ ಹತ್ಬಿಟ್ವಿ, ಕೂತ್ಕೊಂಡು ನಾನು ಅಳಕ್ಕೆ ಶುರು ಮಾಡಿಬಿಟ್ಟೆ. ಅಯ್ಯೋ ಇದು ಬಾಬಾಜಿನೇ ಇದು ಗ್ಯಾರಂಟಿ, ಒಂದು ನಮಸ್ಕಾರ ಕೂಡ ಮಾಡಲಿಲ್ವಲ್ಲ ದೇವರೇ, ಇಂಥ ಬುದ್ಧಿ ಇಂಥ ಮಂಕ್ ಬುದ್ಧಿ ನಮಗೆ ಹಾಕೊಟ್ಟು, ಸುಮ್ಮನೆ ಒಂದು ಕೈ ಮಾಡಿದ್ವಿ ಅಷ್ಟೇ, ಆದರೆ ಒಂದು ಅಡ್ಡ ಬೀಳೋದೇ ಆಗಲಿ ಅಥವಾ ನಮಸ್ಕಾರ ನಿಮಗೆ ಅಂತ ಹೇಳೋದೇ ಆಗಲಿ, ಒಂದು ಮಾಡಿರಲಿಲ್ಲ. ನಾನು ಬಾಬಾ ಅಂತ ಹಿಂಗೆ ಕೈ ಮುಡ್ಕೊಂಡು ನಿಂತ್ಕೊಂಡು ಮಾತಾಡ್ತೀವಲ್ಲ, ಆ ಥರ ಅಷ್ಟು ಮಾಡಿದ್ವಿ ಅಷ್ಟೇ, ಮಾಡಿದ್ವಿ ಅಷ್ಟೇ. ಆ ಕ್ಷಣದಲ್ಲೇ ಇಲ್ಲ ಅವರು, ಅವನು ಇದು ಫೆಮಿಲಿಯರ್ ಪ್ಲೇಸ್ ಅಂತ ಬಂತು ಮನಸ್ಸಿಗೆ, ಆಗೋಯ್ತು, ಡಿಸಪಿಯರ್ ಆಗಿಬಿಟ್ಟಿದ್ರು. ಆಮೇಲೆ ತಳಗಡೆ ಇಳಿದ್ಬಿಟ್ಟು ಬಂದ್ವಿ, ಗಂಗೋತ್ರಿಗೆ ಬಂದ್ವಿ. ಒಬ್ಬರು ಸತ್ಯಾನಂದ ಸ್ವಾಮಿಗಳು ಅಂತ ಒಳ್ಳೆ ಮನುಷ್ಯ, ಒಳ್ಳೆ ಸಾಧುಗಳವರು, ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಅವರು. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅವಳು ಯಾರೋ ಬಂದರೂ ಹೆದರಿಗಿದ್ದುಕೋಬಿಡಿ, ಮೊದಲೇ ಕಾಡಲ್ಲಿ ಇದ್ದೀರಾ ನೀವು, ಗುಹೆಯಲ್ಲೇ ಇದ್ದಿದ್ದು ನಾನು, ಇದ್ದೀರಾ, ಯಾರೂ ಹೆದರ್ಕೋಬೇಕಾಗಲ್ಲ, ಯಾವ ಇದು ಆಗಲ್ಲ, ಸಿದ್ದರು ಯಾವ್ಯಾವ ರೀತಿ ಬರ್ತಾರೋ ಗೊತ್ತಾಗಲ್ಲ ಅಂತೆಲ್ಲ ಹೇಳಿ ಹೇಳಿದರು. ಸೊ ಹಾಗಾಗಿ ಇವರು ಬಂದು ಇದನ್ನು ಹೇಳಿದ ತಕ್ಷಣವೇ ಆಮೇಲೆ ಅವರು ಒಂದು ಮಾತು, ಇಲ್ಲ ಅದರೊಳಗೂ ಮಹಾವತಾರ ಬಾಬಾಜಿ ವಿಷಯದಲ್ಲಿ ಅವರು ಅದನ್ನು ಆ ಥರ ಅವ್ರನ್ನ ರೆಕಗ್ನೈಸ್ ಮಾಡೋ ಇದನ್ನೇ ಕೊಡೋದಿಲ್ವಂತೆ, ಅವರು ಆ ಥರ ಮಾಡಿಬಿಡ್ತಾರಂತೆ. ಆ ಕ್ಷಣದಲ್ಲಿ ಅವರು ಯಾವಾಗ ಡಿಸಪ್ಪೇ ಆರೋದು, ನಮಗೂ ಏನೋ ಒಂದು ಜ್ಞಾನೋದಯ ಆದಂಗೆ, ಅಯ್ಯೋ ಇವರು ಮಾವತಾರ ಬಾಬಾಜಿ ಅಲ್ವಾ, ಹೀಗೆ ತಾನೆ ಅವ್ರು ಇರೋದು, ಒಂದು ಬಿಳಿದು ದಟ್ಟಿ ಹೊದ್ಕೊಂಡಿರೋದು ಬ್ರಹ್ಮವಸ್ತ್ರ, ಒಂದು
ಉಟ್ಕೊಂಡಿರೋದು ಅಟ್ಟೆ ಕೈಯಲ್ಲಿ ಇಷ್ಟು ತಪ್ಪ ದೋಣೆ ಇಷ್ಟೇ. ಲಾಕ್ಸು ಇತ್ತು ಅವ್ರಿಗೆ, ಇಲ್ಲಿ ತನಕ ಈ ಲಾಕ್ಸ್ ಇತ್ತು, ಕರಿ ಕೂದಲು ಇಲ್ಲಿ ತಂಕಿದ್ದು. ಅಯ್ಯೋ ಅಂತ ಆ ಕ್ಷಣದಲ್ಲೇ ಇದಾಗಿ ನೋಡಿ ಆ ಥರ ಆಗಿತ್ತು. ತುಂಬ ಅಳುವು ಬಂದ್ಬಿಡ್ತು ನಮಗೆ. ಏನು ತೋಚಲ್ಲ, ಅದು ಯಾಕೆ ಬಂತು ಗೊತ್ತಿಲ್ಲ. ವಿಪರೀತ ಅಳತ ಕೂತ್ಕೊಂಡ್ಬಿಟ್ವಿ ಅಲ್ಲೇ. ಆಮೇಲೆ ಎದ್ದು ನಿಧಾನಕ್ಕೆ ನಡ್ಕೊಂಡು ಗಂಗೋತ್ರಿಗೆ ಬಂದು ಸೇರಿದ್ವಿ ನಾವು. ಈ ರೀತಿ ಆಯಿತು. ಅದರಿಂದ ಈಗಲೂ ಅದೆಲ್ಲ ಅವ್ರ ಪಿಕ್ಚರ್ ಚೆನ್ನಾಗೇ ನನ್ನ ಕಣ್ಮುಂದೆ ಬರುತ್ತೆ ಈಗಲೂ. ಆ ರೀತಿಯಾಗಿ ಏನೇ ಆಗಲಿ ಮಹಾಪುರುಷರುಗಳಲ್ವೇ. ಆದ್ದರಿಂದ ಅವ್ರನ್ನ ನೋಡಿದ್ರು ಒಂದೇ ಅವರು ಎಂತೆಂಥವ್ರನ್ನು, ಯಾಕೆಂದರೆ ಅವ್ರು ಹೇಳಿದರು ನಮಗೆ, ಈ ಸತ್ಯಾನಂದ ಸ್ವಾಮಿಗಳು ಹೇಳಿದರು ಆ ರೀತಿಯಾದಾಗ ಈ ಥರ ಬಂದು ಸಿದ್ಧರು ಸಹಾಯ ಮಾಡಿ ಹೋಗ್ತಾರೆ ಅಂತ ಹೇಳಿದರು. ಅದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಏನು ಹೇಳ್ಬೋದು, ಪವಿತ್ರವಾದ ಘಟನೆ ಅಂತ ಹೇಳೋಣ. ಅದ್ಭುತವಾದ ಘಟನೆ ಅನ್ನೋಕ್ಕಿಂತ ಅದ್ಭುತವೇ ಆದರೂ ಪವಿತ್ರವಾದ ಘಟನೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಷ್ಟು ಇದನ್ನು ಅದು ನಮ್ಮ ಬ್ರಹ್ಮಚಾರಿಣಿ ಈಗ ಸನ್ಯಾಸಿ ಅವರು ತೊಗೊಂಡಿದ್ದಾರೆ. ಅವರು ಒಂದು ಹಿಂದಿ ಇದಕ್ಕೆ ಮಾತ್ರ ಒಂದು ಪುಸ್ತಕಕ್ಕೆ ಕೊಟ್ಟು ಅವರು ಈ ಎಕ್ಸ್ಪೀರಿಯೆನ್ಸ್ ಹಾಕ್ಬಿಟ್ಟಿದ್ದಾರೆ, ಆಗಲೇ ಹಾಕ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಆಯಿತು. ಅದರಿಂದ ಆ ಒಂದು ಅನುಭವ ಮತ್ತೆ ಯಾವಾಗಲೂ ಆದರೂ ನಿಮಗೆ ಆ ಒಂದು ವೈಬ್ರೇಷನ್ ಅಂದರೂ ಫೀಲ್ ಆಗಿತ್ತ ಮಾತಾಜಿ? ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ಹೊಂದ್ಕೊಂಡಾಗ ಇಂಟ್ಯೂಷನ್ಸು ಅವ್ರು ಬರೋದೇ ಆಗಲಿ ಈ ಥರನ ಆ ಥರದ್ದೇನಾಗಿರಲಿಲ್ಲ. ಆದರೆ ಘಟನೆ ಆದ ನಂತರ, ಹಾಂ, ನಂತರ ಏನಾಯಿತು ಅಂತಂದರೆ ಅದಕ್ಕಿಂತ ಮುಂಚೆನೋ ಅದಕ್ಕಿಂತ ಇದೋ ಅವ್ರದ್ದೊಂದು ಫೋಟೋ ನಮ್ಮ ಮನೆಗೆ ಬಂತು. ಆಯಿತಾ? ಬಂದು ಏನಾಯಿತು, ಅದ್ರ ಮೇಲೆ ಬಾಬಾಜಿ ಅಂತ ಸೈನ್ ಹಾಕಿದ್ದಾರೆ. ಅದು ಈಗ ನಮ್ಮ ಕುಟೀರದಲ್ಲಿದೆ, ನೀವು ಯಾವಾಗಾದ್ರು ಬಂದಾಗ ತೋರ್ತೀನಿ. ಹಿಂದೆ ಪುರುಷ ಸೂಕ್ತದ ನಾಲ್ಕು ಲೈನ್ ಬರೆದಿದ್ದಾರೆ ಹಿಂದಿನಲ್ಲಿ. ಪುರುಷ ಸೂಕ್ತದ ನಾಲ್ಕು ಲೈನ್ ಮಂತ್ರ ಇದೆಯಲ್ಲ, ಪುರುಷ ಸೂಕ್ತ ಬರೆದಿದ್ದಾರೆ. ಅದು ನನ್ನ ಕೈಗೆ ಬಂತು. ಅದು ತುಂಬ ದೊಡ್ಡ ಸ್ಟೋರಿ, ಅದನ್ನು ಆಮೇಲೆ ಹೇಳ್ತೀನಿ. ಅದನ್ನು ಯಾಕೆಂದರೆ ಅದು ಅದಕ್ಕೆಲ್ಲ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ಒಂದು ಇದು ಬರುತ್ತೆ, ಅದರೊಳಗೆ ಎಪಿಸೋಡು ಬರುತ್ತೆ. ಹಾಗಾಗಿ ಅದನ್ನು ಇನ್ನೊಮ್ಮೆ ಹೇಳ್ತೀನಿ. ಆ ಫೋಟೋ ನಮ್ಮ ಮನೆಗೆ ಬಂದು ಇಷ್ಟೇ ಇಷ್ಟಾಗಲ್ಲ ಇದೆ ಬಂದಿದೆ. ಅದು ಬಾಬಾಜಿ ಅಂತ ಅದ್ರ ಮೇಲೆ ಸೈನ್ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಹಿಂದುಗಡೆಗೆ ನಾಲ್ಕು ಲೈನ್ ಪುರುಷ ಸೂಕ್ತದ ಮಂತ್ರ ಇದೆ, ಮಂತ್ರ ಇದೆ. ಅದಷ್ಟಾಗಿದೆ. ಸೊ ಹಾಗಾಗಿ ತಾವು ಹಿಮಾಲಯಕ್ಕೆ ಹೋಗಬೇಕಾದಾಗ ಏನೋ ಒಂದು ದೈವಿ ಪ್ರೇರಣೆ ಪೂರ್ವಾರ್ಜಿತ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ರಿ. ಅಂದರೆ ಮಾನಸಿಕವಾಗಿ ಏನೋ ಒಂದಷ್ಟನ್ನು ತೊಗೊಂಡು ಹೋಗಿರ್ತೀರ ಹಿಮಾಲಯಕ್ಕೆ ಹೋದಾಗ, ಹೀಗಾಗಬೇಕು ಅಥವಾ ಈ ಥರ ಒಂದು ಶಾಂತಿಗೋಸ್ಕರನೋ, ನೆಮ್ಮದಿನೋ, ಪರಮಾತ್ಮನ ಕಾಣೋದು, ಯಾವ ಒಂದು ಪ್ರೇರಣೆನೋ. ಆದರೆ ಅತ್ಯಂತ ದೀರ್ಘಕಾಲ ಹಿಮಾಲಯದಲ್ಲಿ ನೀವು ಅಲ್ಲೆಲ್ಲ ಕಳೆದು ಬಂದಿದ್ದೀರಾ. ನಿಮ್ಮನ್ನು ನೋಡ್ತಾ ಇರತಕ್ಕಂಥ ನಮ್ಮ ಪೂರ್ವ ಜನ್ಮದ ಪುಣ್ಯ. ಅಲ್ಲಿಂದ ತಾವು ವಾಪಸ್ಸು ಬಂದಾಗ, ಸೊ ಅಲ್ಲಿ ಹೋಗಕ್ಕೆ ಮುಂಚೆ ಮತ್ತೆ ಬಂದ ನಂತರದ ಆ ವ್ಯತ್ಯಯಗಳನ್ನೇನಾದರೂ ವ್ಯತ್ಯಯ ಏನಾಯಿತು ಅಂತಂದರೆ, ನಾನು ಹೋಗೋ ಉದ್ದೇಶದಲ್ಲಿ ಭಗವಂತನೆಲ್ಲ ಕಾಣುವಂಥದ್ದು ಅದೆಲ್ಲ ನಾನೇನು ಇಟ್ಕೊಂಡೇ ಇರಲಿಲ್ಲ. ಒಟ್ಟಲ್ಲಿ ತೆಪ್ಪಿ ಕೂತ್ಕೋಬೇಕು ಅನ್ನೋದು ತುಂಬ ಇತ್ತು ನನಗೆ. ಹಾಂ, ಯಾಕೆ ಅಂತಂದರೆ ನೀವು ಮನುಷ್ಯನಿಗೆ ನೀವು ಬೆಟ್ಟವನ್ನೇನಾದ್ರು ಬೇಕಾದ್ರೆ ಕಿತ್ತ ಆ ಕಡೆ ಇಟ್ಬಿಡು ಅಂತ ಹೇಳಿ ಇಡ್ತಾನೆ, ಸಮುದ್ರವನ್ನೇ ಹಿಂಗಿಸ್ಬಿಡು ಅಂದರೆ ಇಡ್ತಾನೆ. ನೀ 2 ನಿಮಿಷ ಸುಮ್ಮನೆ ಕೂತ್ಕೊಳ್ಳಯ್ಯ, ಅಲ್ಲಿ ಕೂತ್ಕೊಳ್ಳಲ್ಲ ಯಾರು ಕೂತ್ಕೊಳ್ಳಲ್ಲ ಹೇಳ್ತೀನಿ. ಆಗೋದೇ ಇಲ್ಲ ಹೇಳ್ತೀನಿ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋದು ಆ್ಯಕ್ಚುಲಾಗಿ ಒಂದು ಆ್ಯಕ್ಟಿವಿಟಿ, ಭಾಳ ಕಷ್ಟದ ಆ್ಯಕ್ಟಿವಿಟಿ, ಅದು ಭಾಳ ಕಷ್ಟದ ಕೆಲಸ ಅದು ಹೇಳಬೇಕು ಅಂದರೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಹೇಳ್ತೀನಿ ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕೆಲಸ, ಕೂತ್ಕೊಳ್ಳಿ ಅಂತೀನಿ, ಯಾರು ಕೆಲವು ಆಗಲ್ಲ. ಆದ್ದರಿಂದ ನಾನು ಮುಖ್ಯವಾಗಿ ಮಾಡ್ತಾಯಿದ್ದು 6, 7, 8 ಗಂಟೆಗಳು ನನಗೆ ಎಷ್ಟೆಷ್ಟೋ ಯಾವ ಆಶ್ರಮದಲ್ಲಿ ಇರ್ತೀನೋ ಅವ್ರು ಹೇಳಿಬಿಟ್ಟಿರ್ತಿದ್ದೆ. ನನಗೆ ನೀವು ಅಲ್ಲಿ ಒಂದೇನು ಅಂದರೆ ಭೋಗ ಅಂತ ದೇವ್ರಿಗೆ ನೈವೇದ್ಯ ಇಡ್ತಾರೆ, ನೈವೇದ್ಯ ಇಟ್ಟ ತಕ್ಷಣ ಕರೆದು ಬಿಡ್ತಾರೆ. ಹಾಗಾಗಿ ಅವರು 10 ಗಂಟೆ ಇಟ್ಟರು 10 ಗಂಟೆಗೆ ಊಟ, 11 ಇಟ್ಟರು 11. ಅದು ಅವ್ರಿಗೆ ತಪ್ಪಲ್ಲ, ಯಾಕೆಂದರೆ ಮತ್ತೇನಾದ್ರು ಸ್ವಲ್ಪ ಹೊತ್ತೋದ್ರೆ ಅದು ಹೆಸರುಬೇಳೆ ಆಗೋಗುತ್ತೆ, ಅಕ್ಕಿ ಅನ್ನ ಅಕ್ಕಿಯೇ ಆಗೋಗುತ್ತೆ. ಹಾಂ, ಹೆಸರುಬೇಳೆ ಬೆಂದಿದ್ದು ಮತ್ತೆ ಹೆಸರುಬೇಳೆ ಆದಂತೆ ಅಷ್ಟು ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಜೀರ್ಣ ಅಂತೂ ಔಟ್ ಆಫ್ ಕ್ವಶನ್, ಆಗೋದೇ ಇಲ್ಲ, ಅದು ಆಗೋದೇ ಇಲ್ಲ. ಹೀಗಿರೋದ್ರಿಂದ ಅವ್ರಿಗೆ ತಪ್ಪಿಲ್ಲ. ಆದರೂ ನಾನೇನು ಮಾಡಿದೆ, ನಾನು ಬಂದಮೇಲೆ ಡೈನಿಂಗ್ ಹಾಲಿಗೆ ಬಂದು ನನ್ನ ಕಮಂಡ್ಲು ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಹೋಗ್ತೀನಿ, ಇದಕ್ಕೆ ನೀವು ಪರ್ಮಿಷನ್ ಕೊಡಬೇಕು, ನೀವು ಕರೆದಾಗ ನಾವು ಊಟಕ್ಕೆ ಬರಲ್ಲ ಅಂತೆಲ್ಲ ನಾನು ಹೇಳಿಬಿಟ್ಟಿದ್ದೆ ಅವರಿಗೆ. ಅಂದ ಅದೇ ಥರನೇ ನಾನು ಅಲ್ಲಿ ಮಾಡ್ಕೊಂಡು, ಅದರಿಂದ ಸ್ವಲ್ಪ ತೆಪ್ಪಿಗೆ ಸ್ವಲ್ಪ ಗಂಟೆಗಟ್ಟಲೆ ಕೂತ್ಕೊಳ್ಳೋಕ್ಕೆ ಎಲ್ಲ ಆಯಿತು. ಆದ್ದರಿಂದ ಅದಾದಮೇಲೆ ನಾನು ಇಲ್ಲಿಗೆ ಬಂದಮೇಲೂ ಅದಕ್ಕಾಗಿ ನಾನು ಬಹಳ ಪ್ರಯತ್ನ ಪಟ್ಟೆ. ಆದರೆ ಇದೇನೇ ಆದರೂ ಕೂಡ ಆ ಒಂದು ಇದಕ್ಕೆ ಬರೋಕ್ಕೆ ಸಾಧ್ಯತೆ ಆಗಲೇ ಇಲ್ಲ.
ಹೇಳಬೇಕು ಅಂತ ಹೇಳಿದ್ರೆ ಒಂದು ಗಂಟೆ ಕೂತ್ಕೊಂಡ್ರೆ ಅದೇ ದೊಡ್ಡ ಇದು ಅಷ್ಟೇ ಅತಿ ಹೆಚ್ಚು ಅಂತ ಹೇಳ್ಬೋದು. ಅರ್ಧ ಗಂಟೆ ಕೂತ್ಕೊಂಡ್ರೆ ಒಂದು ಗಂಟೆ ಕೂತ್ಕೊಂಡ್ರೆ ಯಾಕೆ ಅಂತಂದರೆ ಯಾವಾಗಲೂ ನಮಗೇನು ಅಂದರೆ ಈ ಪ್ರಪಂಚಕ್ಕೆ ಸತ್ಯತ್ವ ಬುದ್ಧಿ ತುಂಬ ಕೊಟ್ಬಿಟ್ಟಿದ್ದೀವಿ ನಾವು. ಆ ಕೊಟ್ಟಿರೋ ದೆಸೆಯಿಂದ ಏನಾಗುತ್ತೆ ಅಂತಂದರೆ ಈ ಪ್ರಪಂಚದ ಇದು ಎದ್ದು ಎದ್ದು ಕುಣಿಯುತ್ತೆ ನೋಡಿ. ಹಾಗಾಗಿ ಆ ಥಾಟ್ಸ್ಗಳು ರನ್ ಆಗ್ತಾನೆ ಇದ್ರೆ ಕುತ್ಕೊಳ್ಳೋ ಎಲ್ಲಿಂದ ಬಂತು ಆ ಕುರ್ಸೋಕ್ಕಾಗಲ್ಲ ಶರೀರನ ಅದು ಎದ್ದೇ ಬಿಡುತ್ತೆ. ಅಯ್ಯೋ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತ ನಮಗೆ ಅದನ್ನು ಅದು ಅದೇ ಪ್ರೈಮ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಬಂದ್ಬಿಡುತ್ತೆ. ಆವಾಗ ನಾವು ಆ ಕೂತ್ಕೊಳ್ಳೋದು ಮಾಡೋದು ಇದು ಎಲ್ಲ ಹೊಟ್ಟೋಗುತ್ತೆ. ಅದರಿಂದ ಅದೊಂದಿತ್ತು. ಆದರೂ ಕೂಡ ಆದರೆ ಇನ್ನೊಂದು ಏನು ಬಂತು ಅಂದರೆ ಇಷ್ಟೆಲ್ಲ ನಾನು ಓಡಾಡ್ಕೊಂಬಂದು ಇಷ್ಟೆಲ್ಲ ಸಾಧನೆ ಆದರೂ ಕೂಡ ನಮ್ಮದೇ ಆದ ಒಂದು ಕೊಠಡಿಯಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ ಅದರಂಥ ಒಂದು ವಿಶೇಷವಾದ ಅಥವಾ ಅದರಂಥವಾದ ಸುಖವಾದ ಬೇರೆ ಯಾವುದೂ ಇಲ್ಲ ಅಂತ ಗೊತ್ತೆ. ನಮ್ಮದೇ ಆದ ಒಂದು ಕೊಠಡಿ ಇರಬೇಕು. ನೀನು ಎದ್ದು ಹೋಗು ಅಂತ ಯಾರೂ ಹೇಳೋರು ಇರಬಾರ್ದು ಅಲ್ಲಿ. ನೀನೇನು ಕುಡಿದ್ಯಾ ತಿಂದ್ಯಾ ಅಂತ ಕೇಳಬಾರ್ದು. ಇಂಥದ್ದೆಲ್ಲ ಇಲ್ಲದೆ ಇರೋದು ಬಾಗಿಲು ಹಾಕ್ಕೊಂಡು ಕೂತ್ಬಿಟ್ಟ ಅಂತಂದರೆ ಅದರಂಥ ಸುಖದ. ಯಾಕೆಂದರೆ ಎಲ್ಲಿ ಹೋಗಿ ಏನೇ ಮಾಡಿದುಕೊಂಡು ಈಗ ನಾನು ನೋಡ್ತಾ ನೋಡ್ತಾನೆ ಗಂಗೋತ್ರಿ ಈ ಒಂದು ಹೇಳಬೇಕು ಒಂದು 20 ಮನೆ ಇರಲಿಲ್ಲ ಬಂಡಾಗಳದ್ದೇ ಆಗಲಿ. ಈಗ 200 ಮನೆ ಇದೆ. 20 ಹೋಟ್ಲುಗಳು ಇರಲಿಲ್ಲ ಈಗ 200 ಹೋಟ್ಲ್ ಆಗಿದೆ ಅಂತಾರಲ್ಲ ಆ ಥರ ಆಗಿದೆ. ನೋಡ್ತಾನೆ ನಾನೇ ಬಾಳೆಹಣ್ಣಿಗೆ 10 ರೂಪಾಯಿ ಕೊಟ್ಟೆ ಒಂದು ಬಾಳೆಹಣ್ಣಿಗೆ. ಹಾಂ ಒಂದು ಫೋನಿಗೆ 100 ಮೀಟರ್ಸ್ ಉತ್ತರ ಕಾಶಿಗೆ ಬರ್ತಾ ಇದ್ದೆ. 2001 2002 ಇನ್ನೂ ಫೋನ್ ಇರಲಿಲ್ಲ ನೆಟ್ಗೆ. 2005 6 ನೆಟ್ಟಿಗೆ ಫೋನು ಅಲ್ಲಿ ರಿಲಯನ್ಸ್ನವ್ರು ಹಾಕಿದರು. ಆವಾಗಿಂದ ಒಂಚೂರು ಬರೋಕ್ಕೆ ಶುರುವಾಯಿತು. ಅಲ್ಲಿವರೆಗೂ ಫೋನು ಇರಲಿಲ್ಲ. ನಾವು ಅರ್ಜೆಂಟು ಮಾಡಲೇಬೇಕು ಅಂದರೆ ಉತ್ತರ ಕಾಶಿಗೆ 100 ಕಿಲೋಮೀಟ್ರ್ ಕೆಳಗಡೆ ಡೌನ್ ಬರ್ತಾಯಿದ್ದೆ ಮಾಡ್ತಾಯಿದ್ದೆ. ಹಾಗಿದ್ದಿದ್ದು ಕಾಲ ಇತ್ತು. ಆಮೇಲೆ ಬಂತು. ಆಮೇಲೆ ಇವಾಗಂತೂ ಕಂಪ್ಯೂಟರು ಲ್ಯಾಪ್ಟಾಪು ಮೊಬೈಲ್ ಇಲ್ಲದೆ ಇರೋ ಸನ್ಯಾಸಿಗಳು ಯಾರೂ ಇಲ್ಲ. ಹಾಗಾಗಿ ಮೊದಲು ನಾನು ಎರಡು ವಿಚಾರಕ್ಕೆ ಹೋದೆ ಎಂತೆಂಥ ಮಹಾತ್ಮರು ಇರ್ತಾರೋ ಅಂತ. ಸ್ವಲ್ಪ ನಾನು ಯಾರು ಹಿಂದೆ ಅಂದರೆ ಆ ಸನ್ಯಾಸಿ ಓ ಆ ಸನ್ಯಾಸಿ ಏನಾದ್ರು ಮಹಾತ್ಮ ಆಗಿಬಿಟ್ಟಿದ್ರೆ ಈ ಸನ್ಯಾಸಿ ಏನಾದ್ರು ಮಹಾತ್ಮ ಆಗಿಬಿಟ್ಟಿದ್ರೆ ಅವಳೇನಾದ್ರು ಮಹಾತ್ಮಳಾಗಿಬಿಟ್ಟಿದ್ರೆ ಈ ರೀತಿಯಾಗಿ ನಾನು ಹುಡ್ಕೊಂಡು ಹೋದೆ. ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ತಿಂಗಳೂ ಇಲ್ಲ ಅದರದ್ದು ಇದೆಲ್ಲ ಓದ್ತಾಯಿತ್ತು ನನಗೆ ಏನು ಬೇಡ ಅಂತ. ಈಗ ನಾನೇನು ಇದ್ದೀನೋ ಅದು 110% ಕರೆಕ್ಟ್ ಆಗಿದೆ ಅಂತ. ಬಟ್ ಮಾತಾಜಿ ಹಾಗಿದ್ರೆ ನಾವು ಹುಡ್ಕೋದು ಗೊತ್ತಾಗತ್ತೆ ನೋಡಿ. ಹುಡ್ಕೋದು ಹೇಗೆ ಅಂತಂದರೆ ಅದಕ್ಕೆ ಭಗವಾನ್ ರಮಣರು ಹೇಳಿದ್ದಾರೆ. ಯಾಕೆಂದರೆ ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಅವ್ರು ಹೇಳಿದಾರೆ ಆ ಉತ್ತರವನ್ನೇ ನಾನು ನಿಮಗೆ ಕೊಡ್ತೀನಿ. ಯಾಕೆಂದ್ರೆ ನನಗೂ ಇದ್ದಿತ್ತು. ಯಾಕೆಂದರೆ ಅವ್ರಿಗೆಲ್ಲರೂ ನೀವು ಇವಾಗ ಶರೀರ ಬಿಟ್ಬಿಡ್ತಿದ್ದೀರ ನಮಗೆ ಇನ್ನೊಬ್ಬರು ಸದ್ಗುರು ಬೇಕೇ ಬೇಕು ಹೇಗೆ ಹೇಗೆ ಮಾಡೋದು ಹೇಳಿ. ಅವಾಗೆಲ್ಲ ಅವ್ರ ಉತ್ತರ ಒಂದೇ ನಾನು ಎಲ್ಲಿ ಹೋಗ್ತೀನಿ ಎಲ್ಲೂ ಹೋಗಲ್ವಲ್ಲ ಇಲ್ಲೇ ಇದ್ದೀನಲ್ಲ ಶರೀರ ಹೋಗುತ್ತೆ. ಈಗ ಅವರೇನೋ ಅದರೊಳಗೆ ಆ ಒಂದು ಮಟ್ಟದಲ್ಲಿ ಅಂತ ಹೇಳ್ಬಿಡೋಣ ಅಥವಾ ಹೇಗೆ ಭಗವಂತನಿಗೆ ಒಬ್ಬನಿಗೆ ಅಚ್ಯುತ ಅಂತ ಹೆಸರಿರೋದು. ನಾವೆಲ್ಲ ಚ್ಯುತರೆ ನಮಗೆಲ್ಲ ಅಚ್ಯುತ ಅಂತ ಹೆಸರು. ಅಚ್ಯುತ ಅಂತ ಸುಮ್ಮನೆ ಹೆಸರಿಟ್ಕೋಬೋದು ಅಫಿಡವಿಟ್ ಮಾಡಿಸ್ಕೋಬೋದು ಅಷ್ಟೇ ಹೊರತು ಅಚ್ಯುತರಲ್ಲ ನಾವೆಲ್ಲ ಚ್ಯುತರೆ. ಅದರಿಂದ ಅಚ್ಯುತ ಅಂತ ಹಾಗೆ ಇರೋ ದೆಸೆಯಿಂದ ನಾವು ಆ ಒಂದು ಚ್ಯುತ ಸ್ಥಿತಿ ಬಿಟ್ಟು ಅಚ್ಯುತ ಸ್ಥಿತಿಗೆ ಬರುವಂಥ ಮಹಾತ್ಮರನ್ನ ನಾವು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಮ್ಗೆ ಆಸೆ ಇದ್ದೇ ಇರುತ್ತೆ ಅಲ್ವೇ ಇರೋರಿಗೆ. ಅದಕ್ಕೆ ಅವರು ಒಂದು ಇದು ಕೊಟ್ಟರು.